ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಒಂದ್ ವೇಳೆ ನೀವ್ ಇಲ್ಲಿವರೆಗೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮ ಹೊಸ ವಿಡಿಯೋದ ನೋಟಿಫಿಕೇಶನ್ ಬರೋದಕ್ಕೆ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ಒಂದು ದಿನ ಕಾಲೋನಿಗೆ ದಕ್ಷಿಣ ಪಾಂಡೆ ಎಂಬ ಸ್ವಾಮೀಜಿಯವರು ಬರುತ್ತಾರೆ. ದಕ್ಷಿಣ ಪಾಂಡೆಯವರಿಗೆ ಇವರೆಲ್ಲರೂ ಹೇಳ್ತಾರೆ, ದಕ್ಷಿಣ ಅಣ್ಣ, ನಮ್ಮ ಶಿಷ್ಯರು ಹಾಗೂ ಭಕ್ತ ವೃಂದ ನಿಮ್ ಹರಿಕತೆ ಕೇಳ ಬಯಸ್ತಾರೆ. ಒಂದೊಮ್ಮೆ ನೀವು ಒಪ್ಪಿದ್ರೆ ನಾವು ಪಾಂಡಾಲ ಹಾಕಿ ಎಲ್ಲರ ಊಟದ ವ್ಯವಸ್ಥೆ ಮಾಡ್ತೇವೆ. ನಿಮ್ ಪಕ್ಕದ ಬೀದಿಯ ಹರಿಸಿಂಗ್ನು ಎಲ್ಲರ ಊಟದ ವ್ಯವಸ್ಥೆ ಮಾಡಲು ಒಪ್ಪಿಕೊಂಡಿದ್ದಾನೆ. ಓಯ್, ಅವನು ಯಾವಾಗಿಷ್ಟು ಒಳ್ಳೆಯವನಾದ್ದು. ಒಳ್ಳೆಯವನಲ್ಲ, ಈ ಕೆಲ್ಸಕ್ಕೆ ನಾವು ಅವನಿಗೆ 2 ಲಕ್ಷ ಕೊಡ್ತಿದ್ದೇವೆ ಬಾಬಾ. ಅರೆ, 2 ಲಕ್ಷ ಕೊಡೋ ಅಗತ್ಯ ಏನಿದೆ? ನಾವು ನಿಮಗೆ ಮತ್ತೆ ನಿಮ್ಮ ಅನುಯಾಯಿಗಳಿಗೆ ಊಟವನ್ನು ಕಳಿಸುತ್ತೇವೆ. ಮಗು, ಇಷ್ಟೆಲ್ಲ ಊಟ ನೀನ್ ಹೇಗೆ ತಯಾರಿಸ್ತೀ? ನಾವು ಒಬ್ರೇ ಏನಿದ್ದೀವಾ? ನಮ್ಮ ಪೂರ್ತಿ ಕಾಲೋನಿಯಲ್ಲಿ ಒಳ್ಳೊಳ್ಳೆ ಹೆಂಗಸ್ರಿಲ್ವಾ? ಎಲ್ರೂ ಸೇರ್ಕೊಂಡ್ ಮಾಡ್ತೀವಿ ಅಲ್ವೇನ್ರೆ? ಉಡಿ ಬಾಬಾ, ಇದ್ಯಾವ ದೊಡ್ಡ ಕೆಲ್ಸ, ನಾವು ಮಾಡೋಣ. ಹಾಗಾದ್ರೆ ಸರಿ, ತಗೊಳ್ಳು. ನನ್ಗಾಗಿ ನೀನು ಇದೇ ಲಟ್ಟಣಿಗೆಯಿಂದ ಪೂರಿ ಮಾಡು. ಏ ಬಾಬಾ ಅವ್ರೆ, ಇದು ಹಳೇದಾಗಿದೆ, ಇದನ್ನ ಬದಲಾಯಿಸಿ ಹೊಸ ತಗೋತೀವಿ. ಏ ಭಾಗವಂತಿ, ನೀನು ಹಳೇದಾಗ್ಬಿಟ್ಟೆ, ಹೇಳು, ನಿನ್ನನ್ನು ಬದಲಾಯಿಸ್ಲಾ? ಸನ್ಯಾಸ ದೀಕ್ಷೆ ತಗೊಳ್ಳುವಾಗ ನಮ್ಮ ತಾಯಿ ನಮ್ಗೆ ಇದೇ ಕೊನೆಯ ಉಡುಗೊರೆ ನೀಡಿದ್ರು. ಅಂದಿನಿಂದ ನಾವು ಇದ್ರಿಂದಲೇ ತಯಾರಿಸಿದ ರೋಟಿ ಹಾಗೂ ಪೂರಿ ತಿಂತೇವೆ. ಸರಿ, ಹಾಗಾದ್ರೆ ನೋಡ್ತಾ ಇರಿ, ನಾಳೆ ಮಧ್ಯಾಹ್ನದ ಅಷ್ಟರಲ್ಲಿ ನಾವು ಪೂರ್ತಿ ಪೆಂಡಾಲಿಗೆ ಊಟ ಕಳಿಸ್ತೀವಿ. ಇಲ್ಲಿ ಹರಿ ಸಿಂಗ್ ಅವರಿಗೆ ಈ ವಿಷಯ ಗೊತ್ತಾದ ಕೂಡಲೇ ಅವರಿಗೆ ಸಿಟ್ಟಿನಿಂದ ಕಣ್ಣೆಲ್ಲ ಕೆಂಪಾಗಕ್ ಶುರುವಾಗುತ್ತೆ. ಅರೇ ಒಂದ್ಯಾ, ಈ ಅಜಬ್ ಮೊಹಲ್ಲಾದ ಗಜಬ್ ಮಹಿಳೆಯರಿಗೆ ಇಷ್ಟು ಧೈರ್ಯ? ಇವರಿಂದಾಗಿ ನಮ್ 2 ಲಕ್ಷ ರೂಪಾಯಿಯ ನಷ್ಟವಾಯ್ತು. ಇವರೊಂದಿಗೆ ಏನಾದ್ರೂ ಅಜಬ್ ಮಾಡ್ಲೇಬೇಕು, ಅದನ್ನು ನೋಡಿ ಅವ್ರು ಗಜಬ್ ಆಗ್ಬೇಕು. ಆದ್ರೆ ಹೇಳು, ಏನ್ ಮಾಡೋದು? ಅರೆ, ಊಟ ತಯಾರಿಸುವ ಅವರ ಎಣ್ಣೆ ಮಸಾಲೆ ತರಕಾರಿ ಹಿಟ್ಟು ಎಲ್ಲ ಕದ್ದು ಬಿಡೋಣ. ಅದು 1/2 ಗಂಟೆಯೊಳಗೆ ಮತ್ತೆ ಮಾರ್ಕೆಟ್ ನಿಂದ ಬರ್ಬೋದು. ಅರೆ ಹಾ, ಯುದ್ಧದ ಮೈದಾನದಲ್ಲಿ ಶತ್ರುವಿನ ಆಯುಧ ಕಸಿದ್ಕೊಂಡ್ರೆ ಆಗ ಅವನು ತನ್ನಷ್ಟಕ್ಕೆ ಸೋಲ್ತಾನೆ. ಹಾಗಾಗಿ ಅಂದ್ಯಾ, ನಾವು ಸಹ ಅವರ ಆಯುಧ ಅಂದ್ರೆ ಚಕ್ಕ ಲಟ್ಟಣಿಗೆ ಕಸಿದ್ಕೊಳ್ಬೇಕು. ಪೂರಿ ಆಗೋಕಿಲ್ಲ, ಇಚ್ಛೆಯು ಪೂರ್ತಿಗೊಳ್ಳಲ್ಲ. ಏನುಂದಿಯಾ, ನನ್ ಮಾತು ಹೇಗಾಯ್ತು? ಇಲ್ಲಿ ರಾತ್ರಿ ಎಲ್ಲಾ ಸಾಮಾನು ಬಂದು ರೆಡಿಯಾಗಿದೆ. ಎಲ್ಲಾ ಹೆಂಗಸರು ಸೇರಿ ಅಡ್ಗೆ ಮಾಡೋಕೆ ಶುರು ಮಾಡಿದ್ರು. ಆಗ ರಾತ್ರಿ ಹರಿ ಸಿಂಗ್ ಮತ್ತೆ ಅವನ್ ಕಡೆಯವರು ಎಲ್ಲಾ ಲಟ್ಟಣಿಗೆ ಮತ್ತೆ ಚಪಾತಿ ಅರಿಯೋ ಮಣೆನ ಒಂದು ಗೋಣಿಚೀಲಕ್ಕೆ ಹಾಕ್ತಾರೆ. ಅಲ್ಲಿ ಸಾಧು ಅವರ ಮುರ್ದೋಗಿರೋ ಲಟ್ಟಣಿಗೆ ಕೂಡ ಇರುತ್ತೆ. ಆದ್ರೆ ಲಟ್ಟಣಿಗೆ ಅನ್ನೋ ಇದು ಮುರ್ದೋಗಿದೆ ಎಂದು ಅವನ ಅದನ್ನಲ್ಲೇ ಎಸ್ತ್ ಬಿಡ್ತಾನೆ. ಮಾರನೇ ದಿನ ಇಲ್ಲಿ ಸಾಮಾನೆಲ್ಲ ಮಾಯ ಆಗಿರೋದನ್ನ ಈ ಹೆಂಗಸರು ನೋಡಿ ಅವರಿಗೆ ಆಶ್ಚರ್ಯ ಆಗುತ್ತೆ. ಓ, ಅರೆ, ನಮ್ಮ ಎಲ್ಲ ಸಾಮಾನ್ ಎಲ್ ಹೋಯ್ತು, ಈಗ ಏನ್ ಮಾಡೋದು ನಾವು? ಉಡಿ ಬಾಬಾ, ಈಗ ಮಧ್ಯಾಹ್ನದಷ್ಟರಲ್ಲಿ ಇಷ್ಟೊಂದ್ ಅಡಿಗೆ ನಾವ್ ಹೇಗ್ ಮಾಡೋದು? ಲಟ್ಟಣಿಗೆ ಮಣೆ ತಗೊಳಕ್ಕೆ ಪೂರ್ತಿ ದಿನ ಬೇಕಾಗುತ್ತೆ. ಅಯ್ಯೋ ದೇವ್ರೆ, ನಾವ್ ರಾತ್ರಿನೇ ಹಿಟ್ ಕಲ್ಸಿಟ್ಟಿದ್ವಿ, ಯಾಕಂದ್ರೆ ಬೆಳಿಗ್ಗೆ ಎದ್ ಕೂಡ್ಲೆ ಪೂರಿ ಅರಿಯೋಣ ಎಂದು. ಈಗ ಏನ್ ಮಾಡೋದು, ಹೇಗ್ ಮಾಡೋದು? ಇಲ್ಲಿ ಹರಿ ಸಿಂಗ್ಗೆ ಇದ್ ಗೊತ್ತಾದಾಗ ಅವನಿಗೆ ಖುಷಿ ಆಗುತ್ತೆ. ಬಾ ಒಂದ್ಯಾ, ಹೋಗಿ ನೋಡೋಣ ಅಜಬ್ ಮೊಹಲ್ಲದ ಮಹಿಳೆಯರು ತೊಂದರೆ ಪಡುವ ಸನ್ನಿವೇಶ ಹೇಗಿದೆ ಅಂತ. ಆಮೇಲೆ ಸಾಧುವನ್ನ ಕಾಂಟ್ಯಾಕ್ಟ್ ಮಾಡೋಣ. ಆಹಾ ಮಾಲೀಕರೇ, ನಡೀರಿ ನಡೀರಿ. ಅಲ್ಲಿ ಎಲ್ಲರೂ ಟೆನ್ಷನ್ ನಲ್ಲಿದ್ದಾರೆ. ಆಗ ಇದ್ದಕ್ಕಿದ್ದಾಗೆ ಲೀಲಾ ಪಾಂಡೆ ಹೇಳ್ತಾರೆ, ಅತ್ತೆಯವ್ರೆ, ನೀವು ಹೊಸ ಲಟ್ಟಣಿಗೆ ಮಣೆ ತಗೊಳಕ್ಕೆ ಹೋಗಿ, ನಾವು ಈ ಬಾಬಾ ಅವರ ಮುರ್ದಿರೋ ಲಟ್ಟಣಿಗೆಲ್ಲಿ ಚಪಾತಿ ಮಾಡ್ತೀವಿ. ಅಯ್ಯೋ ಹುಡ್ಗಿ, ಒಂದ್ ಲಟ್ಟಣಿಗೆಯಿಂದ ನೀವ್ ಎಷ್ಟ್ ಪೂರಿ ಮಾಡ್ತೀರಾ? ಹೇಗಿದ್ರು ಅದು ಮುರ್ದೋಗಿದೆ. ಹೇಗಾದ್ರೂ ಸರಿ, ಆದಷ್ಟು ನಾವು ಅದ್ರಲ್ಲಿ ಮಾಡ್ತೀವಿ. ಪ್ರಸಾದ ಅನ್ಕೊಂಡು ಅಲ್ಲಿರೋ ಜನರು ಒಂದ್ ಪೂರಿ ಕೊಟ್ರು ಖುಷಿಯಿಂದ ತಿಂತಾರೆ. ಲಟ್ಟಣಿಗೆ ಹಾಳಾಗಿದೆ ಅಲ್ವಾ, ಹಾಗಾಗಿ ಕೈಗೆ ಪೆಟ್ಟಾಯ್ತು. ಏನಾಯ್ತು ಲೀಲಾ? ಅಯ್ಯೋ, ಇದಂತೂ ಬಾಬಾ ಅವರ ಲಟ್ಟಣಿಗೆ ಚಮತ್ಕಾರ ರೀ. 5
ಹಾ, ಅವರಮ್ಮನ ಪ್ರೀತಿ ಅಪ್ಪನಿಗೆ ಕೊಡೋ ಗೌರವದಿಂದ ಈ ಲಟ್ಟಣಿಗೆ ಜಾದು ಲಟ್ಟಣಿ ಆಗಿದೆ. ಫೈವ್. ಅರೇ ವಾ, ಇದರಿಂದ ನಾವು ಒಂದೇ ಗಂಟೆಯಲ್ಲಿ ಬಾಬಾ ಅವರ ಎಲ್ಲ ಪೂರಿ ಮಾಡಬಹುದು. ಏನುಂದ್ಯಾ, ಬಾಬಾರಿಂದ 200,000 ಲೂಟಿ ಮಾಡೋ ನಮ್ ಕನಸು ಮತ್ತೊಮ್ಮೆ ಭಗ್ನವಾಗ್ತಿದೆ. ಅರೆ ಭಗ್ನವಾಗಲ್ಲ ಮಾಲೀಕ್ರೆ, ಯಾವ ಟೆಂಪೋದಲ್ಲಿ ಇವರು ಪೂರಿ ತುಂಬಿಸ್ಕೊಂಡು ಹೋಗ್ತಾರೋ, ಇದು ಸಾಧುವಿನ ಪಂಡಾಲ್ ತಲುಪೋಕ್ ಮುಂಚೆ ಇದನ್ನ ಲೂಟಿ ಮಾಡೋಣ. ಇಲ್ಲಿ ಎಲ್ಲಾ ಪೂರಿ ಮತ್ತೆ ಪಲ್ಯ ಈ ಟೆಂಪೋದಲ್ಲಿ ಲೋಡ್ ಆಯ್ತು. ವಾರೆ ವಾ ವಾ, ನನ್ ಸೊಸೆ ಹಾಗೂ ಬೇರೆಯವರ ಸೊಸೆ ಎಂದಿರಿ, ಇಂದು ನೀವು ತುಂಬಾ ಪುಣ್ಯದ ಕೆಲಸ ಮಾಡಿದ್ರಿ. ನಡೀರಿ, ಆದಷ್ಟು ಬೇಗ ಇದನ್ನು ಪಂಡಾಲಕ್ಕೆ ತಲುಪಿಸೋಣ. ನಡೀರಿ ನಡೀರಿ. ಚಿಂತಿಸ್ಬೇಡಿ ಅಜ್ಜಯ್ಯ, ಕೇವಲ 2 ನಿಮಿಷದಲ್ಲಿ ಟೆಂಪೋವನ್ನು ಪಂಡಾಲದ ಎದುರು ನಿಲ್ಲಿಸ್ತೇನೆ. ಓಯ್ ಕೃಷ್ಣನ್ ಕಂಪನಿ, ನೀವು ಕೂಡ ಬೇಗ ಟೆಂಪೋದಲ್ಲಿ ಲೋಡ್ ಆಗಿ. ಓಹೋ, ಅರೇ ಏನಾಯ್ತು ಮಗು? ಬಾಬಾ ಅವರ ಲಟ್ಟಣಿಗೆ ಇಲ್ಲೇ ಉಳ್ಕೊಂಡಿದೆ. ಇಲ್ಲಿ ಹರಿ ಸಿಂಗ್ ಮತ್ತೆ ಅವನ ಗೆಳೆಯ ಕಾಯ್ತಾ ನಿಂತ್ಕೊಂಡಿದ್ದಾರೆ ಟೆಂಪೋ ಬರದನ್ನೇ. ಅದನ್ನ ಬೀಳಿಸೋದಕ್ಕೆ ದಾರಿಯಲ್ಲಿ ಹೀಗೆ ಮೊಳೆಯನ್ನ ಹಾಕ್ತಾರೆ, ಆಗ ಟ್ರಕ್ ನ ಎಲ್ಲಾ ಟೈರ್ ಪಂಚರ್ ಆಗ್ತವೆ. ಆಗ ಇವರು ಇದನ್ನ ಇಳಿದು ನೋಡಿದಾಗ, ಹಾಜಿ ಇದೇನಾಯ್ತು? ನನ್ಗೇನ್ ಗೊತ್ತು, ಯಾರು ಕನ್ಸ್ಟ್ರಕ್ಷನ್ ಕಂಪನಿಯವರು ಮೊಳೆ ತೆಗೆದುಕೊಂಡು ಹೋಗ್ತಿರ್ಬೇಕು. ಮೊಳೆ ರಸ್ತೆಯಲ್ಲಿ ಬಿದ್ದಿರ್ಬೇಕು, ಇಲ್ಲಾಂದ್ರೆ ಇಷ್ಟು ಮೊಳೆ ಬೇರೆ ಎಲ್ಲಿಂದ ಬರುತ್ತೆ? ಅರೆ ಅರೆ, ನೀವ್ಯಾರು ಅಣ್ಣ? ಏನ್ ಮಾಡ್ತಿದ್ದೀರಿ ನೀವು? ಏಯ್, ಬಾಯಿ ಬಿಟ್ರೆ ಪ್ರಾಣ ಉಳಿಯಲ್ಲ, ಸುಮ್ನೆ ಆ ಕಡೆ ನಿಂತು ಬಿಡಿ. ತಿಳಿತಾ ಅಥವಾ? ಅಬ್ಬೆ ಓಯ್, ಹೆಂಗ್ಸರ ಹತ್ರ ಏನ್ ಪುರುಷಾರ್ಥ ತೋರಿಸ್ತಿ? ಧೈರ್ಯವಿದ್ರೆ ನನ್ನನ್ ಬಿಡಿಸು. ಅರೆ ನನ್ಗಂತೂ ಸುಮ್ನೆ ಪುರುಷಾರ್ಥ ಪ್ರದರ್ಶನದ ಅಭ್ಯಾಸವಿಲ್ಲ. ನೀವೆಲ್ಲ ಬಾಯಿ ಮುಚ್ಕೊಂಡು ಆ ಕಡೆ ನಿಂತು ಬಿಡಿ, ಇಲ್ಲಾಂದ್ರೆ ಎಲ್ಲರನ್ನು ಕೊಂದು ಬಿಡ್ತೇವೆ. ಅರೆ ಬಾಬಾ ಅವರ ಲಟ್ಟಣಿಗೆ ಮನೇಲೆ ಉಳ್ಕೊಂಡಿತ್ತು, ಅದನ್ನ ಕೊಡೋಕೆ ಅಂತ ಬಂದೆ. ನೀವ್ ನೋಡಿದ್ರೆ ಹೊರಟಿದ್ರಿ, ಆದ್ರೆ ಇಲ್ಲೇನ್ ನಡೀತಾ ಇದೆ? ಒಡಿ ಬಾಬಾ, ಇವರೆಲ್ಲ ನಮ್ ಸಾಮಾನೆಲ್ಲ ತಗೊಳ್ತಿದ್ದಾರೆ. ಏನು ಏ ಅಣ್ಣಂದಿರೆ, ಎಲ್ಲ ಸಾಮಾನು ಇಟ್ಬಿಡಿ. ಚುಪ್, ಇಲ್ಲಾಂದ್ರೆ. ಕ್ಷಮಿಸಿ ನನ್ನ ಎಲ್ಲ ಹೆಂಗ್ಸ್ರಿ, ಕ್ಷಮಿಸಿ, ತಪ್ಪಾಯ್ತು ನನ್ನಿಂದ. ಬಾಬಾರಿಗೆ ಭಕ್ತರಿಗೆ ಊಟ ತಗೊಂಡೋಗಿ ತಗೊಂಡೋಗಿ. ಇವತ್ ನನ್ಗೆ ತಿಳೀತು, ಒಂದ್ ವೇಳೆ ನಿಷ್ಠಾವಂತ ಶ್ರದ್ಧೆ ಇದ್ರೆ ಭಗವಂತ ತನ್ನ ಶ್ರದ್ಧಾಳುಗಳಿಗೆ ಸಹಾಯ ಮಾಡ್ತಾನೆ ಅಂತ.